ನಿನ್ನೆಯಿಂದ ನೆನಪಿನ ಮೆರವಣಿಗೆ ಹೊರಟಿದೆ ಆ ನೆನಪು ಎಷ್ಟು ವಿಸ್ತಾರವಾದದ್ದು ಒಂದು ಮುಖ ತಿ ನೋಡಿದರೆ ಎಷ್ಟು ಆಳವಾದದ್ದು ಅಂತ ಅನಿಸುತ್ತೆ ಆ ಜೀವನ ಚಿತ್ರಗಳ ವ್ಯಕ್ತಿ ಚಿತ್ರಗಳ ಮೂಲ ಉದ್ದೇಶ ಆಗಿನ ಕಾಲದ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥದ್ದು ಅನ್ನೋದು ಭಾಳ ಮುಖ್ಯವಾದಂಥದ್ದು ಅದರಲ್ಲಿ ಎರಡು ಮೂರು ವ್ಯಕ್ತಿ ಚಿತ್ರಗಳನ್ನು ನೋಡಿ ನಿನ್ನೆ ಡಾಕ್ಟರ್ ಗುಂಡಣ್ಣವ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಡಾಕ್ಟರ್ ಗುಂಡಣ್ಣನವರ ಹಾಸ್ಯ ಪ್ರವೃತ್ತಿ ಹೇಗಿತ್ತು ಅದನ್ನೆಲ್ಲ ಗಮನಿಸಿದ್ವಿ ಆದರೆ ಅದನ್ನು ನೋಡಿದರೆ ಬರೀ ಗುಂಡಣ್ಣವರು ಬರೀ ಹಾಸ್ಯಭರಿತವಾದಂಥ ವ್ಯಕ್ತಿ ಅಂತಲ್ಲ ಬರೀ ಹಾಸ್ಯ ಮಾಡಿಕೊಂಡಿರುವಂಥವರಲ್ಲ ಅವರ ರೋಗ ನಿಧಾನ ಪದ್ಧತಿ ಔಷಧಿ ಕೊಡುವಂಥ ರೀತಿ ಅದೆಲ್ಲ ಚರ್ಚೆ ಮಾಡಿದ್ದು ಇನ್ನೊಂದು ಮುಖ ಗುಂಡಣ್ಣವ್ರದ್ದು ಪರಿಚಯ ಆಗಬೇಕಾದಂಥದ್ದು ಅದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಪರಿಚಯ ಮಾಡ್ತಾರೆ ಒಂದು ಆದ ಘಟನೆ ಹೇಳ್ತಾರೆ ಒಂದಾನೊಂದು ಸಂದರ್ಭದಲ್ಲಿ ಒಬ್ಬ ಯುವಕ ಮಿತ್ರನು ತಂದೆತನಕ್ಕೆ ಬರುವ ಯೋಗದಲ್ಲಿದ್ದ ಅವ್ರ ಮಾತು ಪದ ಉಪಯೋಗಿಸುವಂಥ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅವನಿಗೆ ಆ ರೀತಿಯ ಅನುಭವದ ಬಗ್ಗೆ ಹೊಸದಾದದ್ದರಿಂದಲೂ ಅವನ ಮನೆಯಲ್ಲಿ ಆಗ ಹಿರಿಯರು ಯಾರೂ ಇಲ್ಲದಿದ್ದರಿಂದಲೂ ಅವನ ಮನಸ್ಸಿಗೆ ಏನೋ ಹೆದರಿಕೆಯಾಗಿತ್ತು ಆ ಹೆದರಿಕೆಯನ್ನು ಅವನು ಒಬ್ಬ ಸ್ನೇಹಿತನಿಗೆ ರಹಸ್ಯವಾಗಿ ಸೂಚಿಸಿ ಸಲಹೆ ಕೇಳಿದ ಆ ಸ್ನೇಹಿತನು ಗುಂಡನವರ ಸಹಾಯವನ್ನು ಬೇಡುವುದು ಸರಿ ಎಂದು ಸಲಹೆ ಕೊಟ್ಟ ಸ್ನೇಹಿತ ಇರಿಬ್ಬರು ಗುಂಡಣ್ಣವ್ರ ಕಡೆ ಬಂದರು ಆ ಯುವಕನಿಗೆ ಗುಂಡಣ್ಣನವರಲ್ಲಿ ತಾನಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಇದಕ್ಕಾಗಿ ಆ ಮಧ್ಯವರ್ತಿ ಸ್ನೇಹಿತನೇ ಗುಂಡಣ್ಣನವರಿಗೆ ಇದ್ದ ಸಂಗತಿಯನ್ನು ತಿಳಿಸಿದ ಆ ಮಾರನೆಯ ದಿನ ಗುಂಡಣ್ಣನವರು ಆ ಯುವಕನನ್ನು ಬರಮಾಡಿಕೊಂಡು ಏನಯ್ಯ ನಾಚಿಕೆ ಆಗುವ ಕೆಲಸವನ್ನು ಏಕೆ ಮಾಡಿಕೊಂಡೆ ಎಂದು ಕೇಳಿದರು ಅವನ ನಗು ನಕ್ಕ ಗುಂಡಣ್ಣನವರು ಏನು ನಾಚಿಕೆ ಬೇರೆ ಉಂಟೆ ಅಂತ ಕೆಲಸ ಮಾಡಿ ನಗುತ್ತೀಯಾ ಎಂದು ಹೇಳಿ ಎಲ್ಲರ ಮುಂದೆಯೂ ಚೆನ್ನಾಗಿ ಲೇವಡಿ ಎಬ್ಬಿಸಿದರು ಡಿವಿಷನ್ ಕಡೆ ಬರೀತಾರೆ ಅವ್ರಿಗೂ ಹಾಗೆ ಮಾಡಿದ್ದುಂಟು ಯಾವುದೋ ಮನೆ ಹುಡುಕೋದಕ್ಕೆ ಒಬ್ಬರು ಮನೆ ಮುಂದೆ ನಿಂತಿದ್ದಾರೆ ಆ ಮನೆ ಪಕ್ಕದ ಮನೆ ಇನ್ಯಾರ್ದೋ ಹೆಣ್ಮಕ್ಳದು ಇವ್ರು ನೋಡೋ ಮನೆ ಹೋದದ್ದು ಬೇರೆ ಮನೆಗೆ ಇವರು ಗುಂಡಾನೋರು ಜೋರಾಗಿ ಬಂದು ಏನೋ ದುರ್ಬೀನ್ ಹಾಕ್ತಿಯೇನೋ ಅಂದ್ಕೊಂಡು ಅದೇನು ಮಾಡಿಲ್ಲ ಅಂತ ಇವ್ರು ಹೇಳಿದ್ರು ಕೇಳಿದೆ ಮುಂದೆ ಹದಿನೈದು ದಿವಸ ಇವ್ರು ಎಲ್ಲಿ ಹೋದಲ್ಲಿ ಇದು ಕೆಲಸ ಮಾಡ್ತಿದ್ದವನು ಅಂತ ಹೇಳ್ಕೊಂಡು ಲೇವಡಿ ಮಾಡೋದು ಸ್ವಭಾವ ಅವ್ರದ್ದು ಹಾಗೆ ಒಂದೆರಡು ಕ್ಷಣ ಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು ಹೆದರು ಬೇಡವಯ್ಯ ನಾನು ಯಾತಕ್ಕಿರೋದು ಇಲ್ಲಿ ನೋಡು ನಾನು ರಾತ್ರಿ ನಮ್ಮ ಮನೆಯಲ್ಲಿ ಮುಂಬಾಗಿಲು ಹತ್ತಿರ ಮಲಗಿರ್ತೇನೆ ಆ ಬಾಗಿಲು ತಂತಿ ಜಾಲರಿಯ ಬಾಗಿಲು ನಿನಗೆ ನಾನು ಬೇಕನ್ನಿಸಿದಾಗ ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ನೀನು ಬಂದು ಧಾರಾಳವಾಗಿ ಕೂಗು ಎದ್ದು ಬರಲು ಸಿದ್ಧನಾಗಿರ್ತೇನೆ ಹೆದರಬೇಡ ಹೆದರಿಕೆ ಕಾರಣ ಇಲ್ಲ ಹಣ ಬೇಕಾಗಿದ್ದರೆ ಹೇಳು ದೇವರ ದೈಯಿಂದ ಎಲ್ಲ ಒಳ್ಳೆಯದಾಗ್ತದೆ ಎಂದು ಹೇಳಿ ಒಳಕ್ಕೆ ಹೋಗಿ ಎರಡು ಹತ್ತು ರೂಪಾಯಿ ನೋಟುಗಳನ್ನು ತಂದು ಅವನಿಗೆ ಕೊಟ್ಟು ಇದು ನಿನ್ನತ್ರ ಇರಲಿ ಅನುಕೂಲವಾದ ಹಿಂದಕ್ಕೆ ಕೊಡುವೆಯಂತೆ ಎಂದು ಧೈರ್ಯ ತುಂಬಿ ಕಳುಹಿಸಿದರು ಅಲ್ಲಿಂದ ಮುಂದಕ್ಕೆ ಎರಡು ದಿನಕ್ಕೆ ಒಂದು ಸಲ ಅವರು ಆ ಯುವಕನ ಮನೆಗೆ ಹೋಗಿ ಅವನ ಹೆಂಡತಿಯ ಸ್ಥಿತಿಯನ್ನು ನೋಡಿಕೊಂಡು ಬರುತ್ತಿದ್ದರು ಒಂದಾನೊಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಆತ ಗುಂಡಣ್ಣನವ್ರ ಮನೆಗೆ ಹೋಗಿ ನಿದ್ದೆಯಲ್ಲಿದ್ದ ಅವರ ಹೆಸರನ್ನು ಹಿಡಿದು ಕೂಗಿದ ಕೂಡಲೇ ಗುಂಡಣ್ಣನವರು ಏನು ಅಯ್ಯ ಹೇಗಿದ್ದಾಳೋ ಎಂದು ಕೇಳುತ್ತಾ ಮೇಲಕ್ಕೆದ್ದು ಅಲ್ಲಿಯೇ ಇರಿಸಿದ್ದ ಕೋಟನ್ನು ತಗಲು ಹಾಕಿಕೊಂಡು ಪಕ್ಕದಲ್ಲಿಯೇ ಸಿದ್ಧವಾಗಿಟ್ಟುಕೊಂಡಿದ್ದ ಔಷಧ ಸಾಮಗ್ರಿಯ ಚೀಲವನ್ನು ತೆಗೆದುಕೊಂಡು ಹೊರಟರು ರಾತ್ರಿ ಹನ್ನೆರಡು ಗಂಟೆಗೆ ಆ ಯುವಕನಿಗೆ ನೀನು ಬೈಸಿಕಲ್ ಮೇಲೆ ಹೊರಡು ನಾನು ಕೋಚಿನಲ್ಲಿ ಬರ್ತೇನೆ ಎಂದು ಹೇಳಿ ತಮ್ಮ ಮನೆಯಿಂದ ಹೊರಟು ಗುಂಡೋಪಂತ್ರ ಬೀದಿಯ ಕೊನೆಯಲ್ಲಿದ್ದ ಗಾಡಿ ಖಾನೆಯ ಬಾಗಿಲನ್ನು ಒದ್ದು ಗಾಡಿಯವನನ್ನು ಎಬ್ಬಿಸಿ ಕೋಚ್ ಕಟ್ಟಿಸಿಕೊಂಡು ಚಾಮರಾಜಪೇಟೆಯಲ್ಲಿದ್ದ ಯುವಕನ ಮನೆಗೆ ಬಂದರು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಇದು ಗಮನಿಸಬೇಕಾದಂಥದ್ದು ಆಗಿನ ಕಾಲದ ವ್ಯವಸ್ಥೆ ಹೇಗಿತ್ತು ಅಂತ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಪೂರ್ವಕಾಲದ ಮುದುಕಿಯರಿಬ್ಬರು ಹೆರಿಗೆಯ ಕೋಣೆಯಲ್ಲಿ ಸೇರಿಕೊಂಡು ತಾವೇ ಪ್ರಸವ ಕಾರ್ಯವನ್ನು ಮಾಗಮಾಡಿಸುವುದಾಗಿ ಹೇಳಿಕೊಂಡು ಹೆಣಗಾಡುತ್ತಿದ್ದರು ಅವರ ಕೈ ಸಾಗದೆ ದಿಕ್ಕು ತೋಚದೆ ಹೋದ ಮೇಲೆ ಆ ಯುವಕನಿಗೆ ಡಾಕ್ಟರನ್ನು ಕರೆತರಬೇಕೆಂದು ಹೇಳಿದರು ಡಾಕ್ಟರು ಬರುವ ವೇಳೆಗೆ ಆ ಕಿರಿಯ ವಯಸ್ಸಿನ ಗರ್ಭಿಣಿಗೆ ಬಹು ರಕ್ತ ನಷ್ಟವಾಗಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಾಗಿತ್ತು ಮುದುಕಿಯರು ಸೂಲಗಿತ್ತಿತನವನ್ನು ಕ್ರಮವಾಗಿ ಕಲಿತಿದ್ದವರಲ್ಲ ಅವರು ಒರಟು ಕೈವಾಡದಿಂದ ಗರ್ಭಿಣಿಯ ಸ್ಥಿತಿ ತೀರ ಹದಗೆಟ್ಟಿತ್ತು ಗುಂಡನವರು ಅದನ್ನು ನೋಡಿದ ತಕ್ಷಣವೇ ಸಂದರ್ಭವನ್ನು ಗ್ರಹಿಸಿದರು ಒಂದೆರಡು ಕೋಪದ ಮಾತನ್ನೂ ಆಡಿದರು ಒಡನೇ ತಾವು ಬಂದಿದ್ದ ಗಾಡಿಯಲ್ಲಿಯೇ ಕುಳಿತು ಕೋಟೆಗೆ ಹೋಗಿ ಅಲ್ಲಿಂದ ರೊಜಾರಿಯೋ ಎಂಬ ವೈದ್ಯಗಿತ್ತಿಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಹೆರಿಗೆ ಕೋಣೆಯೊಳಗೆ ಕಳುಹಿಸಿ ತಾವು ಹೊರಗೆ ನಿಂತು ಆಕೆಯಿಂದ ವಿವರಣೆಗಳನ್ನು ಕೇಳಿ ತಿಳಿದುಕೊಂಡು ತಕ್ಕ ಚಿಕಿತ್ಸೆಯನ್ನು ಆಕೆ ಕೈಯಿಂದ ಮಾಡಿಸುತ್ತಿದ್ದರು ಒಂದೊಂದು ಹಂತವನ್ನು ಗಮನಿಸಬೇಕಾದ್ದು ಆಗ ರೋಗಿಯ ಸ್ಥಿತಿ ಏನೆಂದು ಕೇಳಿದವರಿಗೆ ಗುಂಡಣ್ಣನವರು ಇನ್ನು ನಲವತ್ತೆಂಟುಗಳ ಕಾ ಗಂಟೆಗಳ ಕಾಲ ನಾನು ಮಾತಾಡಿಸಬೇಡಿ ತುಟಿ ಬಿಗಿದುಕೊಳ್ಳಿ ಎಂದರು ಆ ದಿವಸವೂ ಮಾರನೆಯ ದಿವಸವೂ ಪ್ರಾಯಶಃ ಅವರು ದಿನದ ಬಹುಭಾಗವನ್ನೆಲ್ಲ ಆ ಮನೆಯಲ್ಲೇ ಕಳೆದರು ಅವರ ಪುಣ್ಯದಿಂದ ದೈವ ಕೃಪೆ ಬಂದು ಮೂರನೆಯ ದಿನ ಆ ರೋಗಿ ಚೇತರಿಸಿಕೊಳ್ಳುವ ಭರವಸೆ ಕಂಡುಬಂತು ಆಮೇಲೆ ಇನ್ನೊಂದು ವಾರ ಗುಂಡಣ್ಣನವರು ಆ ರೋಗಿಯನ್ನು ಪ್ರತಿದಿನವೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ನೋಡಿಕೊಂಡು ಬರುತ್ತಿದ್ದರು ಮುಖ್ಯವಾದದ್ದು ಮುಂದಿನ ಮಾತು ಇಂಥದ್ದು ಗುಂಡಣ್ಣನವರ ಬಿಟ್ಟಿ ಚಾಕ್ರಿ ದುಡ್ಡಿಗೋಸ್ಕರ ಮಾಡೋದಲ್ಲ ಇನ್ನು ನೋಡಿದರೆ ದುಡ್ಡು ಕೊಡ್ತೇವೆ ಬಂದರು ಅಂದರೆ ಆ ಟೈಮಿಗೆ ಬರೋಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಾಗ ಆ ಕಾಲದ ಗುಂಡಣ್ಣವ್ರ ಮನಸ್ಸು ನೋಡಿ ಆಪತ್ ಕಾಲಕ್ಕೆ ಆಗತಕ್ಕಂಥವ್ರು ಅಂದರೆ ಅಂತ ಡಿ ಜಿದು ಕೊನೆಯ ಸಾಲು ಭಾಳ ಚೆನ್ನಾಗಿರುತ್ತೆ ಎಲ್ಲ ಹೇಳಿಬಿಟ್ಟು ಬಿಟ್ಟಿ ಚಾಕ್ರಿ ಅಂತೇಳಿ ಆಪತ್ ಕಾಲಕ್ಕೆ ಆಗೋರು ಇಂಥವ್ರು ಅಂತ ಹೇಳಿ ನಂಬಿಕೆ ಸಂಪಾದನೆ ಮಾಡ್ಕೊಂಡಿದ್ರು ಜನರದು ಈ ಥರದ ಗುಂಡಣ್ಣನ ಚಿತ್ರವನ್ನು ನಮ್ಮ ಡಿ ವಿ ಜಿ ಕೊಟ್ಟಿದ್ದಾರೆ ಇನ್ನೊಂದು ಪಾತ್ರವನ್ನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಪಾತ್ರ ಮುಖ್ಯವಾಗಿ ಬರೋದು ಅಂದರೆ ಅತಿ ಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ ಅತಿ ಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ ಡಿ ವಿ ಜಿ ಆ ಚಿತ್ರಗಳನ್ನು ಹೇಗೆ ಕೆತ್ತುತ್ತಾರೆ ಆ ಶಿಲ್ಪವನ್ನು ಹೇಗೆ ಕಡದಿಡುತ್ತಾರೆ ಅನ್ನೋದು ನೋಡಬೇಕಾಗತ್ತೆ ಮೊದಲು ಸಲ ಆ ವ್ಯಕ್ತಿ ಜೀವನ ಚರಿತ್ರೆ ಬಗ್ಗೆ ಹೇಳಿ ಈ ಥರದ ಮನುಷ್ಯ ಹಿಂದಿದ್ ಬಂದವರು ಅವರು ಹಿಂದ್ ಹಿನ್ನೆಲೆ ಹೀಗೆ ಅಂತ ಹೇಳಿ ಘಟನೆಗೆ ಬರೋರು ಸಲ ಘಟನೆ ಹೇಳಿಬಿಟ್ಟು ವ್ಯಕ್ತಿತ್ವ ಹೇಳೋಕೆ ಹೋಗ್ತಾರೆ ಈ ಘಟನೆ ಆ ಥರ ಇರುವಂಥದ್ದು ಬಹಳ ತಮಾಷೆ ಆಗಿರುವಂಥ ಘಟನೆ ಶುರು ಆಗೋದೇ ಒಂದು ಘಟನೆಯಿಂದ ಶುರು ಆಗುತ್ತೆ ಅವರ ಪರಿಚಯ ಅತ್ಯಕ್ಕೊಪ್ಪ ಕೃಷ್ಣಶಾಸ್ತ್ರಗಳು ಯಾರು ಅಂತ ಹೇಳೋದಿಲ್ಲ ಮೊದಲು ಘಟನೆನೇ ಶುರು ಆಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಪೀಪಲ್ಸ್ ಕನ್ವೆನ್ಷನ್ ಎಂಬ ಪ್ರಜಾ ರಾಜಕೀಯ ಪರಿಷತ್ತು ಸೇರಿದ್ದ ಸಂಗತಿಯನ್ನು ಹಿಂದಕ್ಕೆ ಹೇಳಿದ್ದೇನೆ ಆ ಪರಿಷತ್ತಿಗಾಗಿ ಬಂದಿದ್ದ ಸದಸ್ಯರು ಏಳೆಂಟು ಮಂದಿ ಶಂಕರಪುರದ ಹಾರ್ಡಿಂಜ್ ರಸ್ತೆಯಲ್ಲಿ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪರ ಮನೆಯಲ್ಲಿ ಇಳಿದುಕೊಂಡಿದ್ದರು ಸಬ್ ಜಡ್ಜ್ ಅವರು ಅವ್ರ ಮನೇಲಿ ನಿಲ್ಕೊಂಡಿದ್ದಾರೆ ಅವ್ರು ಬಂದಿರೋದು ಪರಿಷತ್ತಿನ ಕಾರ್ಯಕ್ಕೆ ಇರಬೇಕಲ್ಲ ಬೆಂಗಳೂರು ದೊಡ್ಡ ಮನೆ ಇದೆ ಅವ್ರ ಮನೇಲಿ ಇದ್ದಾರೆ ಯಾರ್ಯಾರು ಬಂದಿದ್ದರು ಅಂತ ಬಂದವರು ಯಾರೂ ಸಣ್ಣವರಲ್ಲ ಪರಿಷತ್ತಿನ ಸದಸ್ಯರೆಲ್ಲರೂ ಅವರು ಮೈಸೂರಿನ ಎಂ ವೆಂಕಟಕೃಷ್ಣಯ್ಯನವರು ಚಿಕ್ಕಮಗಳೂರು ಶ್ರೀನಿವಾಸರಾಯರು ವಾಸುದೇವರಾಯರು ನರಸಿಂಗರಾಯರು ಇನ್ನಿಬ್ಬರು ಮೂವರು ಆ ಪೈಕಿ ಇದ್ದರು ಆ ಪರಿಷತ್ತಿನ ಮೊದಲನೇ ದಿವಸದ ಕಾರ್ಯಗಳು ಸಾಂಗವಾಗಿ ನಡೆದ ಬಳಿಕ ಎಲ್ಲರೂ ಸಂತೋಷದಿಂದ ಅವರವರ ಬಿಡಾರಿಗಳಿಗೆ ತೆರಳಿದಂತೆ ಈಗ ನಾನು ಹೇಳಿದ ಮಹನೀಯರು ತಾವಿಳಿದಿದ್ದ ಕಡೆಗೆ ಬಂದು ಭೋಜನಾನಂತರ ವಿಶ್ರಮಿಸಿಕೊಂಡ್ರು ಅವರೆಲ್ಲ ಬಂದು ರಾತ್ರಿ ವಸತಿ ಹಾಕಬೇಕಲ್ಲ ಬಂದರು ಅವರು ನೋಡಿ ಏನಾಯಿತು ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ ಆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಇರಬೇಕು ಈ ಸರಿಹೊತ್ತಿನಲ್ಲಿ ಯಾರೋ ಬಂದು ಲಕ್ಷ್ಮೀನಾರಾಯಣಪ್ಪ ಅವರ ಮನೆ ಹೊರಬಾಗಿಲನ್ನು ತಟ್ಟಿದ ಹಾಗಾಯಿತು ಲಕ್ಷ್ಮೀನಾರಾಯಣಪ್ಪನವರು ಮಹಡಿಯ ಮೇಲೆ ಬೀದಿಯ ಕಡೆಯ ವರಾಂಡ ಕೊಠಡಿಯಲ್ಲಿ ಏಂಜಿನಂತೆ ಮಲಗಿದ್ದರು ಇದು ಒಂದು ಶಿಲ್ಪ ಕಡಿಯುವಂಥ ರೀತಿ ಲಕ್ಷ್ಮೀನಾರಾಯಣಪ್ಪರು ಮಲ್ಕೊಂಡಿದ್ದರು ಒಂದು ಆಗುತ್ತೆ ಅವರು ಎಲ್ಲಿದ್ದರು ಅನ್ನೋದನ್ನು ಸ್ಪಷ್ಟ ಕಣ್ಣಿಚ್ಚಿ ಕಟ್ಟು ಹಾಗೆ ಏನು ತಲ್ಕೊಂಡಿದ್ದರು ಅಂದರೆ ಮಹಡಿಯ ಮೇಲೆ ಬೀದಿಯ ಇರುವಂಥ ವರಾಂಡಕ್ಕೆ ತಕ್ಕಿದಂಥ ಕೊಠಡಿಯಲ್ಲಿ ಮಲ್ಕೊಂಡಿದ್ದರು ಸಾಮಾನ್ಯವಾಗಿ ಅವರು ಒಂಬತ್ತು ಗಂಟೆಗೆ ಮಲಗಿ ಒಂದು ನಿದ್ದೆಯಾದ ಬಳಿಕ ಸುಮಾರು ಹನ್ನೊಂದು ಹನ್ನೊಂದೂವರೆ ವೇಳೆಗೆ ಕೊಂಚ ಎಚ್ಚರಗೊಳ್ಳುತ್ತಿದ್ದರು ಆ ರಾತ್ರಿ ಕದ ತಟ್ಟಿದ ಸದ್ದು ಕೇಳಿಸಿದ ಕೂಡಲೇ ಅವರು ಅಲ್ಲಿಂದಲೇ ಯಾರದು ಎಂದು ಕೂಗಿದರು ಕೆಳಗಿನಿಂದ ನಾನು ಕೃಷ್ಣ ಎಂದು ಮಾತು ಬಂತು ವ್ಯಕ್ತಿ ಯಾರೋ ನಿಷ್ಕರ್ಷಿಯಾಗಿ ತಿಳಿಯದಿದ್ದರೂ ಧ್ವನಿ ಪರಿಚಿತದ್ದಾಗಿತ್ತು ಲಕ್ಷ್ಮೀನಾರಾಯಣಪ್ಪನವರು ಕೂಡಲೇ ದೀಪ ಹಾಕಿ ಕೆಳಕ್ಕಿಳಿದು ಬಂದು ಬಾಗಿಲು ತೆಗೆದರು ಅಲ್ಲಿದ್ದಾತ ಅತಿ ಗೊಪ್ಪೆಯ ಕೃಷ್ಣಶಾಸ್ತ್ರಿ ರಾತ್ರಿ ಹನ್ನೆರಡು ಗಂಟೆ ಬಾಗಿಲು ತಟ್ಟಿದವರು ಏನು ಇಷ್ಟೊತ್ತು ಯಜಮಾನರು ಕೇಳಿದರು ಅವ್ರನ್ನ ನೆಂಟ್ರಿ ಮನೆಗೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಬಹಳ ಹೊತ್ತಾಯಿತು ಅಲ್ಲಿಯೇ ಮಲಗಿಕೊಳ್ಬೇಕು ಅಂತ ಹೇಳಿದರು ಆದರೆ ಇಲ್ಲಿ ಯಜಮಾನರುಗಳು ಕೂಡ ಜರೂರಾಗಿ ಮಾತನಾಡಬೇಕಾಗಿದ್ದಿದೆ ಅದಕ್ಕೋಸ್ಕರ ಬಂದುಬಿಟ್ಟೆ ತಮಗೆ ತೊಂದರೆ ಆಯಿತು ಕ್ಷಮಿಸಬೇಕು ಒಳ್ಳೆ ಮಾತಲ್ವ ಎಷ್ಟು ವಿನಯವಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಎಷ್ಟು ವಿನಯವಾಗಿ ಹೇಳಿದ್ದಾರೆ ನೋಡಿ ಬಳ್ಕೊಳ್ಳೋಕ ಹೇಳಿದ್ರು ಪಾಪ ನೆಂಟರ ಮನೆಯಲ್ಲೇ ಬಳ್ಕೊಳ್ಳೋಕೆ ಹೇಳಿದ್ರು ಯಜಮಾನ್ರ ಹತ್ರ ಬಹಳ ಮಾತಾಡೋದಿದೆ ಜರೂರಾಗಿ ಅಂತ ಬಂದೆ ಅದು ತಡ ಆಯಿತು ಕ್ಷಮಿಸಿ ಅಂತ ವಿನಯವಾಗಿ ಹೇಳ್ದಂಗೆ ಅನಿಸುತ್ತೆ ಮುಂದೆ ಡಿ ವಿ ಜಿ ಮಾತು ಹೆಂಗಿದ್ದೆ ನೋಡಿ ಕೃಷ್ಣಶಾಸ್ತ್ರಿಗಳ ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರೂ ಅವರ ಮುಖದ ಮೇಲೆ ಏನೋ ಚೇಷ್ಟೆ ಸುಳಿದಾಡುತ್ತಿತ್ತು ಜರೂರ್ ಮಾತು ಅಂತ ಹೇಳಿದಾರಲ್ಲ ಅದೇನು ಮಾತು ಮುಂದೆ ನೋಡೋಣ ಲಕ್ಷ್ಮೀನಾರಾಯಣಪ್ಪನವರು ಹಾಸ್ಯಪ್ರಿಯರು ಏನಾಗುತ್ತೋ ಅದ ನೋಡೋಣವೆಂದು ಹೆಚ್ಚು ಮಾತಾಡದೆ ಅವರು ಒಳ್ಳೆಯದಾಯಿತು ಇಷ್ಟು ಹೊತ್ತಿಗಾದರೂ ಬಂದಿರಲ್ಲ ಮೇಲೆ ಹಾಸಿಗೆ ಹಾಸಿದೆ ಮಲಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಕೋಣೆಗೆ ಹೋಗಿ ತಾವು ಬಾಗಿಲು ಹಾಕಿಕೊಂಡರು ರಾತ್ರಿ ನಡೆದಂಥ ವಿಚಾರ ಇದು ಕೃಷ್ಣಶಾಸ್ತ್ರಿಗಳು ಮಹಡಿಯ ಮೇಲಕ್ಕೆ ಬಂದು ಹಾಸಿಗೆ ಕೊಡವಿ ದೀಪ ವಾರಿಸಿ ರಾಮರಾಮ ಎನ್ನುತ್ತಾ ಮಲಗಿಕೊಂಡಂತೆ ಮಾಡಿದರು ಮಲ್ಕೊಳ್ಳಿಲ್ಲ ಐದಾರು ನಿಮಿಷ ಕಳೀತು ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪರು ಮತ್ತೆ ನಿದ್ದೆ ಹೋಗಿರಬೇಕೆಂದು ಕೃಷ್ಣಶಾಸ್ತ್ರಿಗಳು ಭಾವಿಸಿಕೊಂಡು ಅವ್ರು ಮಲ್ಕೊಳ್ಬೇಕು ಅಂತ ತಿಂತೇವ್ರದ್ದು ಮಲ್ಕೊಂಡಿದ್ದಾರೆ ಅಂತ ಆಸೆ ಎದ್ದು ಹಾಸಿಗೆಯಿಂದ ಎದ್ದು ದೀಪ ಹಾಕಿದರು ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ ಎಂಬುದನ್ನು ಗುರುತು ಮಾಡಿಕೊಂಡ್ರು ಎಲ್ಲರೂ ಮಲ್ಕೊಂಡಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಗುರುತು ಹಾಕ್ಕೊಂಡ್ರೆ ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲೇ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪೊಟ್ಟಣಗಳನ್ನು ಬಿಚ್ಚಿಕೊಂಡು ಒಂದು ದೂದು ಫೇಡಾವನ್ನು ಮುರಿದು ಗಾಢನಿದ್ರೆಯಲ್ಲಿದ್ದ ಶ್ರೀನಿವಾಸರಾಯರ ಬಾಯಿಗೆ ತುರುಕಿದರು ಅದು ಹಲ್ಲಿಲ್ಲದ ಬಾಯಿ ದೂದ್ ಪೇಡ ನೇರವಾಗಿ ನಾಲಿಗೆಗೆ ಸೇರಿತು ರಾಯರು ಹಾ ಯಾರು ಎಂದು ಕೂಗಿದರು ಶಾಸ್ತ್ರಿಗಳು ನಾನು ಮದ್ದು ಎಂದರು ಅಷ್ಟು ಹೊತ್ತಿಗೆ ಪೇ ದೂದ್ ಪೇಡ ಅರ್ಧ ಕರಿಗೆ ಶ್ರೀನಿವಾಸ ರಾಯರ ಹೊಟ್ಟೆ ಹೊಕ್ಕಿತ್ತು ಮದ್ದು ಎಂದರೆ ಮದ್ದು ರಾಯ ಶ್ರೀನಿವಾಸ ರಾಯರ ಮಗ ರಾಯರು ನಗುತ್ತಾ ಕುಳಿತರು ಅವ್ರ ಮಗ ಹೇಳಿದಂಗೆ ನಿಮಗ ಮದ್ದು ಅಂತ ಹೇಳಿ ಬಯಲು ಹಾಕಿದ್ದಾರೆ ಪೇಡ ಎದ್ದು ಕುಳಿತರು ಅಷ್ಟಕ್ಕೆ ಬಿಟ್ಟರೆ ಇವರು ಶಾಸ್ತ್ರಿಗಳು ಅಲ್ಲಿಂದೆದ್ದು ಪಕ್ಕದಲ್ಲಿದ್ದ ವೆಂಕಟಕೃಷ್ಣಯ್ಯನವರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಹೊಗಿಸಿದರು ಹಾಗೆ ವಾಸುದೇವರಾಯರ ತುಟಿಗಳ ನಡುವೆ ಒಂದು ಚಕ್ಕುಲಿ ಮೂರ್ಖನು ತಳ್ಳಿದರು ನರಸಿಂಗರಾಯರ ಬಾಯಿಗೆ ಎರಡು ಉಪ್ಪೇರಿಗಳನ್ನು ನೂಕಿದರು ಅವರೆಲ್ಲರೂ ಥೂಥೂ ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದು ಗೊಣಗುತ್ತಾ ಎದ್ದು ಕುಳಿತು ನೋಡುತ್ತಾರೆ ಎದುರಿಗೆ ಇನ್ನೂ ನಾಲ್ಕು ದೊಡ್ಡ ತಿಂಡಿಯ ಪಟ್ಟಣಗಳು ಎಲ್ಲರೂ ಕೃಷ್ಣಶಾಸ್ತ್ರಿಯನ್ನು ನೋಡಿ ಏನಯ್ಯ ಇದೆಲ್ಲ ಇಷ್ಟೊತ್ತಿನಲ್ಲಿ ಎಂದು ಆಕ್ಷೇಪಣೆ ಸೂಚಿಸಿದರು ಶಾಸ್ತ್ರಿಗಳು ತಗೊಳ್ಳಿ ಯಜಮಾನ್ರೇ ನಿಮಗೋಸ್ಕರ ತಂದೆ ರುಚಿಯಾಗಿತ್ತು ತಮ್ಮನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ ಅಥವಾ ದೊಡ್ಡ ಮನಸ್ಸು ಮಾಡಬೇಕು ಎಂದರು ಇದನ್ನೆಲ್ಲ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ಕೇಳಿ ತಿಳಿದುಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪನವರು ಉಪಹಾರ ಕೂಟದಲ್ಲಿ ಸೇರಿಕೊಂಡರು ಯಾರು ವಯಸ್ಸಾದ ಸಣ್ಣವರಲ್ಲ ದೊಡ್ಡವರೇ ರಾತ್ರಿ ಹನ್ನೆರಡುವರೆಗೆ ಉಪಹಾರ ಕೂಟ ಶುರು ಆಯಿತು ಸುಮಾರು ಎರಡು ಗಂಟೆಯವರೆಗೂ ಆ ತಿಂಡಿ ಹರಟೆಗಳು ನಡೆದವು ಅದರ ನಡುವೆ ಶಾಸ್ತ್ರಿಗಳು ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಡಬ್ಬಿಯನ್ನು ಹೊರಗೆ ತೆಗೆದರು ಶ್ರೀನಿವಾಸರಾಯರು ನೋಡಿ ಎಲ್ಲಿ ಹೋಗಿದ್ದೇಯ್ಯ ಯಾರ ತಲೆಯಲ್ಲಿ ಹೂವಿನ ಹಾರ ಯಾರ ತಲೆಯಲ್ಲಿ ಎಂದರು ಲಕ್ಷ್ಮೀನಾರಾಯಣಪ್ಪನವರು ಯಾರ ತಲೆಯಲ್ಲಿ ಇದ್ದದ್ದೋ ಎಲ್ಲಿದ್ದದ್ದೋ ನೀವು ಕೇಳಿದರೆ ಹೇಳುತ್ತಾರೆಯೇ ಎಂದರು ಕೃಷ್ಣ ಶಾಸ್ತ್ರಿಗಳು ಮಾತು ಚೆನ್ನಾಗಿದೆ ನೋಡಿ ಆ ಮಾತಲ್ಲಿ ಏನು ಅರ್ಥ ಇದೆ ಅಂತ ಗೊತ್ತು ನಮಗೆ ಯಾರ ತಲೆಯಲ್ಲಿ ಇದ್ದದ್ದು ಅಂದ್ರೆ ಅದಕ್ಕೆ ಉತ್ತರ ಕೊಡೋದು ಕೃಷ್ಣ ಶಾಸ್ತ್ರಿಗಳ್ ಹಾಗೆ ಅಂದ್ರೆ ತಾವೆಲ್ಲ ಹಿರಿಯರು ತಾವು ಮಾಡದೇ ಇದ್ದದ್ದು ನಾನೇನು ಮಾಡುತ್ತೇನೆ ಎಂದರು ಹೀಗೆ ಬೆಳಗಾಗುವವರೆಗೂ ಹರಟೆ ನಗು ನಗು ಹರಟೆ ಜರುಗಿತು ಬೆಳಗಿನವರೆಗೂ ನಗೋದು ಹರಟೆ ನಡಿತು ಆ ಪ್ರದೇಶದಲ್ಲಿ ವಾಸವಾಗಿದ್ದ ನಾನು ಮಾರನೇ ದಿನ ಬೆಳಗ್ಗೆ ಯಜಮಾನರುಗಳನ್ನು ಕುಶಲ ಪ್ರಶ್ನೆ ಮಾಡಬೇಕೆಂದು ಅಲ್ಲಿಗೆ ಹೋದಾಗ ಆ ಕಥೆಯನ್ನೆಲ್ಲ ಕೇಳಿದೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು ಡಿ ವಿ ಜಿ ಹೊಟ್ಟೆ ಕಿಚ್ಚಾಗದೇ ಇರುತ್ತೆ ಸೇರಿಕೊಳ್ಳೇ ಇಲ್ಲ ಅವರು ಕೃಷ್ಣಶಾಸ್ತ್ರಗಳನ್ನು ಕುರಿತು ನನ್ನನ್ನು ಯಾಕೆ ಕರೆಯಲಿಲ್ಲ ಎಂದು ಕೇಳಿದೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅವರು ನೀವು ಇನ್ನೂ ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ ನೀವು ಇಲ್ಲಿದ್ದರೆ ಅವರು ಆಡಿದ ಆಟಗಳನ್ನೆಲ್ಲ ಹೇಳಲು ಸಂಕೋಚ ಪಡುತ್ತಿದ್ದರು ನೀವು ಕೊಂಚ ಮಡಿ ಅವರು ಮಡಿ ಮಾತಿನವರು ಗುಡಿಗೆ ಹೋಗಬೇಕು ಈ ಗೋಷ್ಠಿಗೆ ಬರಬೇಕಾದ್ರೆ ಸ್ವಲ್ಪ ತರಬೇತಾಗಬೇಕು ಎಂದು ಜವಾಬು ಹೇಳಿದರು ಹಿರಿಯರಾದ ರಾಮಸ್ವಾಮಿ ಅವರು ಇದ್ದಾರೆ ಇಲ್ಲಿ ಆ ಹಿರಿಯರ ಗುಂಪಲ್ಲಿ ಸೇರ್ಕೊಂಡ್ರಾಗಿ ಏನೇನು ಮಾತು ಬರ್ತದೆ ಅನ್ನೋದನ್ನ ಕೆಲವೊಂದು ಸಭೆಯಲ್ಲಿ ಹೇಳ್ಬೋದು ಕೆಲವೊಂದು ಸಭೆಯಲ್ಲಿ ಹೇಳೋಕ್ಕಾಗೋಲ್ಲ ಅಂತ ಮಾತುಗಳೇ ಅಷ್ಟು ಸಮೃದ್ಧವಾಗಿ ಬರುವಂಥ ಮಾತು ಅದಕ್ಕೆ ಹೇಳ್ತಾರೆ ತರಬೇತಾಗಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಡಿ ವಿ ಜಿ ಸಬಾಬು ಕೊಡ್ತಾರೆ ಹೇಗೆಂದ್ರೆ ವಾಸ್ತವವಾಗಿ ನಾನು ಅಷ್ಟೇನೂ ಪ್ರಾಕೃತನಾಗಿರಲಿಲ್ಲ ಆದರೆ ಕೃಷ್ಣಶಾಸ್ತ್ರಿಗಳ ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ರಸಿಕತನ ನನ್ನಲ್ಲಿತ್ತೆಂದು ನಾನು ಹೇಳಿಕೊಳ್ಳಲಾರೆ ಇದು ಹೇಳಿದ ಮೇಲೆ ಘಟನೆ ಹೇಳಿದ್ದಾಯಿತು ಅತಿ ಕೃಷ್ಣ ಕೃಷ್ಣಶಾಸ್ತ್ರಿಗಳ ಸ್ವಭಾವ ಎಂಥದ್ದು ಅಂತ ಗೊತ್ತಾಯಿತು ಈಗ ವರ್ಣನೆ ಮಾಡ್ತಾರೆ ವ್ಯಕ್ತಿತ್ವ ವಿವರಣೆ ಮಾಡ್ತಾರೆ ಹೇಗಿದ್ದರು ಅವರು ಅಂತ ಕಣ್ಣು ಮುಂದೆ ಕಟ್ಟು ಹಾಗಿರುತ್ತೆ ಮೇಲೆ ಹೇಳಿದ ಸಂದರ್ಭ ಕೃಷ್ಣ ಕೃಷ್ಣಶಾಸ್ತ್ರಿಗಳವರ ವ್ಯಕ್ತಿ ಸ್ವರೂಪಕ್ಕೆ ಉದಾಹರಣೆಯಾಗಿದೆ ಇನ್ನೇ ನಾನು ಹೇಳಿದೆ ಕ್ಯಾರೆಕ್ಟರ್ ರಿವೀಲಿಂಗ್ ಇನ್ಸಿಡೆಂಟ್ಸ್ ಅಂತ ಅವರದು ಸ್ನೇಹಮಯವಾದಂಥ ಹೃದಯ ರಸಿಕ ಸ್ವಭಾವ ಒಳ್ಳೆಯ ರೂಪ ಅದು ಆಕಾರದಲ್ಲಿ ಎತ್ತರವೂ ಅಲ್ಲ ಗಿಡ್ಡೂ ಅಲ್ಲ ಮಧ್ಯಮ ವಯಸ್ಸು ಮುಗಿದ ಮೇಲೆ ಸ್ಕಂಚ ಸ್ಥೂಲವಾಗಿದ್ದರು ಅಂದರೆ ನಾವು ನೋಡದೆ ಇದು ಕೃಷ್ಣಶಾಸ್ತ್ರಿಗಳ ಆಕಾರ ಕಣ್ಣು ಮುಂದೆ ಕಟ್ಟಬೇಕಾಗ್ತಾರೆ ಇರ್ತಿ ಮೈ ಬಣ್ಣ ಕೆಂಪು ಮಿಶ್ರಿತವಾದ ಬಿಳುಪು ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು ಒಟ್ಟಿನ ಮೇಲೆ ಆಕರ್ಷಕ ರೂಪ ಧ್ವನಿ ಮಧ್ಯಮ ಸ್ಥಾಯಿಯದು ಬಾಯಿಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರಡುತ್ತಿದ್ದವು ಅವರು ಸಾಹಿತ್ಯವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ದವರು ಅವರಿಗೆ ಸಂಗೀತದ ಪರಿಚಯವೂ ಇತ್ತು ಗಮನಿಸಿ ಪ್ರತಿಯೊಂದು ಸೆಂಟೆನ್ಸಲ್ಲಿ ಒಂದು ಜೀವನದ ಮುಖ ತೋರಿಸ್ತಾರೆ ಅವರು ಹೇಗಿದ್ದರು ಅವರು ಅಂತ ಸಾಹಿತ್ಯ ಇತ್ತು ಸಂಗೀತ ಇತ್ತು ಮಾತು ಸ್ಪಷ್ಟ ಇತ್ತು ಬಣ್ಣ ಚೆನ್ನಾಗಿತ್ತು ಆಕಾರ ಹೇಗಿತ್ತು ಸ್ಥೂಲವಾಗಿದ್ದು ಸ್ವಲ್ಪ ಮುಖದ ಮಂದಸ್ಮಿತ ಇರ್ತಾ ಇತ್ತು ಎಲ್ಲ ಹೇಳ್ಕೊಂಡು ಅವರು ಕೆಲವು ಕಾಲ ಯಾವುದೋ ನಾಟಕ ಕಂಪನಿಯಲ್ಲಿ ಪಾತ್ರ ನಿರ್ವಾಹ ಮಾಡುತ್ತಿದ್ದರೆಂದು ಕೇಳಿದ್ದೇನೆ ಅಂದರೆ ನಾಟಕ ಶಕ್ತಿ ಕೂಡ ಇದೆ ಅವರಿಗೆ ಇದನ್ನೆಲ್ಲ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಅನುಭವ ಎಂಥದ್ದು ಅವ್ರದು ಕೃಷ್ಣಶಾಸ್ತ್ರಿಗಳದ್ದು ಅನುಭವ ಸುಮ್ಮನೆ ತಮಾಷೆ ಸ್ವಭಾವದಲ್ಲ ಅವರೆಲ್ಲ ಸೀರಿಯಸ್ ಆಗಿ ಕೆಲಸ ಮಾಡಿದಂಥವ್ರು ಅದಕ್ಕೆ ಹೇಳ್ತಾರೆ ಕೃಷ್ಣಶಾಸ್ತ್ರಿಗಳವರು ಬಹುವರ್ಷ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದವರು ಸುಮ್ಮನೆ ಆಗೋಲ್ಲ ತುಂಬ ಪ್ರಯತ್ನ ಸಾಧನೆ ಬೇಕದಕ್ಕೆ ಅವರಿಗೆ ಸಾರ್ವಜನಿಕ ವಿಚಾರಗಳ ಮಾಹಿತಿ ಚೆನ್ನಾಗಿತ್ತು ಶ್ರದ್ಧೆಯಿಂದ ಕರ್ತವ್ಯ ಮಾಡುತ್ತಿದ್ದವರವರು ಅವರು ಗೆಜೆಟಿಯರ್ ಸರ್ಕಾರದ ವರದಿಗಳು ಮುಂತಾದ ಅಧಿಕೃತ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಅನುಭವಸ್ಥರೊಡನೆ ಚರ್ಚೆ ನಡೆಸಿ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಸಭೆಯಲ್ಲಿ ಮಾತನಾಡುತ್ತಿದ್ದರು ಇದನ್ನು ನಾವು ಕಾಪಿ ಮಾಡಿ ಅಸೆಂಬ್ಲಿ ಕಳಿಸ್ಕೊಡ್ಬೇಕು ಚರ್ಚೆ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಇರ್ತಿತ್ತು ಅಂತ ಆ ಗೆಜೆಟಿಯರ್ ನೋಡಿಕೊಂಡು ಸರ್ಕಾರದ ವರದಿಗಳನ್ನು ಅದರಿಂದ ಅದನ್ನೆಲ್ಲ ಮಾಡಿ ಮನದಟ್ಟು ಮಾಡಿಕೊಂಡು ಮಾತಾಡ್ತಿದ್ದರು ಅಂತ ಅಂದರೆ ಮಾತಿನ ಹಿಂದೆ ತೂಕ ಬರೋದು ಯಾವಾಗ ಅಂತ ಮಾತಿನಿಂದ ತೂಕ ಬರಬೇಕಾದ್ರೆ ಅಷ್ಟು ಪರಿಶ್ರಮ ಇತ್ತು ಅವರ ಹಿಂದೆಯಿಂದ ಆದ್ದರಿಂದ ಅವರ ಮಾತನ್ನು ಎಲ್ಲರೂ ಕುತೂಹಲದಿಂದ ಆಲಿಸುತ್ತಿದ್ದರು ಒಂದು ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಸಂಗ ಅದು ಆದರೆ ಅವರ ಭಾಷಣದಲ್ಲಿ ವಿಷಯಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾಗಿದ್ದುದು ಅವರ ಶೈಲಿ ಹೇಳೋ ರೀತಿ ಅವರು ಹುಟ್ಟು ಕನ್ನಡಿಗರು ಮತ್ತು ಸಂಸ್ಕೃತ ವಿದ್ವಾಂಸ ವಿದ್ವಾಂಸರು ಇದರ ಜೊತೆಗೆ ಸ್ವಭಾವತ ಹಾಸ್ಯಶೀಲರು ಈ ಮೂರು ಅನುಕೂಲತೆಗಳಿದ್ದರಿಂದ ಅವ್ರ ಲಘು ಭಾಷಣದಲ್ಲಿ ಸರಸತೆ ಪದಸರಣಿ ಅರ್ಥಸ್ಪಷ್ಟತೆ ಸೊಗಸಿನಿಂದ ಬೆರೆತಿರುತ್ತಿದ್ದವು ಇಲ್ಲ ಚೆನ್ನಾಗಿ ಸೇರಿಕೊಂಡಿರ್ತಿತ್ತು ಒಂದು ಸಂದರ್ಭ ಏನಾಯಿತು ಅಂತ ಬರೀತಾರೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ದಿನ ಏನೋ ಚರ್ಚೆ ಉಗ್ರವಾಗಿ ಬೆಳೆದಿತ್ತು ಜೋರಾಗಿ ಚರ್ಚೆ ಆಗ್ತಾ ಇತ್ತು ಸರ್ಕಾರದ ಒಂದೊಂದು ಒಂದಾನೊಂದು ಇಲಾಖೆಯಲ್ಲಿ ಯಾವುದೋ ವ್ಯವಹಾರ ನಡೆಯುವುದರಲ್ಲಿ ಬಹಳ ತಡವಾಗಿತ್ತು ಇದು ಹಳೆ ಕಾಲದ ಮಾತಾದ್ರಿಂದ ಯಾವುದೋ ಒಂದು ಇಲಾಖೆಯಲ್ಲಿ ಆಗಿತ್ತು ಅಂತ ಹೇಳ್ತಾರೆ ಈಗ ಅದೇನಿಲ್ಲ ಈ ಇಲಾಖೆಯಲ್ಲಿ ಬೇಗ ಆಗ್ತದೆ ಕೆಲಸ ಅಂತ ಹೇಳೋ ಹಾಗೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಅವರು ಎಮ್ ಎಲ್ ಎ ಆಗಿದ್ದವರೇ ಅವ್ರು ಹೇಳೋರು ವ್ಯತ್ಯಾಸ ಏನಾಗಿದೆಯಪ್ಪ ಅಂದರೆ ನಾವು ಬೆಂಗಳೂರಿಗೆ ಬಂದು ಹೊಸ್ತರಲ್ಲಿ ಅವ್ರು ಹೇಳೋರು ಅರವತ್ತೈದು ಅರವತ್ನಾಲ್ಕರ ಅರವತ್ತೈದರಲ್ಲಿ ಜನ ಮಾತಾಡ್ಕೋತಾ ಇದ್ದರಂತೆ ನೋಡಿ ವಿಧಾನಸೌಧದಲ್ಲಿ ಆ ರೂಮ್ ನಂಬರ್ ಎರಡು ನೂರ ಮೂರು ಯಾವುದೋ ಒಂದು ನಂಬರ್ ಹೇಳಿಬಿಟ್ಟು ಆ ರೂಮಲ್ಲಿ ಇದ್ದಾನಲ್ಲ ಮನುಷ್ಯ ದುಡ್ಡು ತೊಗೊತಾನೆ ಅವನು ಲಂಚ ತೊಗೊತಾನೆ ಅಂತ ಹೇಳ್ತಾ ಇದ್ದರಂತೆ ಈಗೂ ಹಾಗೆ ಮಾತಾಡ್ತಾರಂತೆ ಆ ರೂಮ್ ನಂಬರ್ ಇದಾನಲ್ಲ ಅವನು ದುಡ್ಡೇ ತಗೊಳ್ಳಲ್ಲ ಅಂತ ವ್ಯತ್ಯಾಸ ಆದದ್ದಷ್ಟೇ ಅಂತ ತಡ ಆಗಿತ್ತಲ್ಲ ಅದಕ್ಕೆ ಸದಸ್ಯರು ಕಟುವಾಗಿ ಟೀಕಿಸುತ್ತಿದ್ದರು ಅದಕ್ಕೆ ಅಧಿಕಾರಿಗಳು ಆಗ್ರಹದಿಂದ ಉತ್ತರ ಹೇಳುತ್ತಿದ್ದರು ಈ ಚರ್ಚೆ ನಡೀತಲ್ಲ ತಡ ಯಾಕಾಯಿತು ವಿಷಯ ಅದ ಇಲಾಖೆಯಲ್ಲಿ ತಡ ಯಾಕಾಯಿತು ಅಂತ ಚರ್ಚೆ ಆಗ್ತಾಯಿದೆ ಅದು ಕೃಷ್ಣಶಾಸ್ತ್ರಿಗಳು ಏನು ಮಾಡಿದರು ಅಂತ ಈ ನಡುವೆ ಕೃಷ್ಣಶಾಸ್ತ್ರಿಗಳು ಎದ್ದು ನಿಂತು ಅಧ್ಯಕ್ಷರ ಅಪ್ಪಣೆ ಬೇಡಿ ಒಂದೆರಡು ಮಾತನಾಡುವೆ ಎಂದರು ದಿವಾನರು ಆಗಬಹುದೆಂದರು ಕೃಷ್ಣಶಾಸ್ತ್ರಿಗಳು ನೋಡಿ ಎಲ್ಲಿಂದೆಲ್ಲಿ ಹೋಗ್ತದೆ ಕೃಷ್ಣಶಾಸ್ತ್ರಿಗಳು ಕಾದಂಬರಿ ಕಥೆಯನ್ನೆತ್ತಿ ಅದರಲ್ಲಿ ಬಹುಶಃ ಪುಂಡರೀಕನು ಬಾರದೇ ತಡವಾದದ್ದಕ್ಕೆ ಕಾರಣ ಏನಿರಬಹುದು ಎಂದು ಮಹಾಶ್ವೇತೆ ಊಹಾಪೋಹ ನಡೆಸಿದ ಪ್ರಕರಣವನ್ನು ಎತ್ತಿಕೊಂಡು ಎಲ್ಲಿ ಚರ್ಚೆ ಎಲ್ಲಿ ಬಾಣಕಾದಂಬರಿ ಅದನ್ನು ತಗೊಂಡು ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮನಿಸಬೇಕಾದ ಮಾತಿನಿಂದ ಭಾಳ ಮುಖ್ಯ ಡಿ ವಿ ಜಿ ಯಾವ ಪದವನ್ನು ಅನಾವಶ್ಯವಾಗಿ ಉಪಯೋಗಿಸೋದಿಲ್ಲ ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಹೇಳಲು ಹೇಳಲಾರಂಭಿಸಿದರು ಕಾವ್ಯವನ್ನು ಗಮಕದಲ್ಲಿ ಹೇಳಬಹುದು ಗದ್ಯವನ್ನು ಗಮಕದಲ್ಲಿ ಹೇಳೋಕೆ ಶುರು ಮಾಡಿದರು ಆರಭಿ ಭೈರವಿ ಕಲ್ಯಾಣಿ ಈ ರಾಗಗಳಲ್ಲಿ ಒಂದೊಂದರಲ್ಲಿ ಎರಡೆರಡು ನಿಮಿಷವಾಯಿತು ಅಧ್ಯಕ್ಷರು ಇಂಗ್ಲೀಷ್ನಲ್ಲಿ ಹೇಳಿದ್ರಂತೆ ಸದಸ್ಯರು ವಿಷಯವನ್ನು ಕುರಿತು ಮಾತನಾಡುತ್ತಿಲ್ಲ ಅಂತ ಹೇಳಿದ್ರಂತೆ ಕೃಷ್ಣಶಾಸ್ತ್ರ ಅದಕ್ಕೆ ಅದೇ ವಿಷಯ ಸ್ವಾಮಿ ತಡವಾದದ್ದಕ್ಕೆ ಕಾರಣ ಅಂತ ಹೇಳಿದ್ರಂತೆ ಅಧ್ಯಕ್ಷರು ನೀವು ಹಾಡುತ್ತಿದ್ದೀರಿ ಅಂದ್ರಂತೆ ಶಾಸ್ತ್ರಿಗಳು ಅದು ಹಾಡಲ್ಲ ಸ್ವಾಮಿ ಮಾತು ಆ ಮಾತು ಹೇಳುವ ರೀತಿ ಹಾಗೆ ಅಧ್ಯಕ್ಷರು ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಅಂತ ಹೇಳಿದ್ರಂತೆ ಕೃಷ್ಣ ಶಾಸ್ತ್ರಿಗಳು ನಿಲ್ಲಿಸೆಂದು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಅಂದ್ರಂತೆ ಆಗ ಸಭಿಕರು ಇನ್ನೂ ಆಗಬೇಕು ಸ್ವಾಮಿ ಭಾಳ ಚೆನ್ನಾಗಿದೆ ಅವ್ರಿಗಿನ್ನೂ ಹೊತ್ತು ಕೊಡಬೇಕು ಅಂದ್ರಂತೆ ಸಭಿಕರು ಎಲ್ಲರೂ ನಗಲಾರಂಭಿಸಿದರು ಎಷ್ಟು ಸೂಕ್ಷ್ಮ ವಿಷಯ ಇದೆ ಗೊತ್ತಾಯಿತು ಯಾಕೆ ಕೆಲಸ ಇಲಾಖೆಯಲ್ಲಿ ತಡ ಆಯಿತು ಅನ್ನೋದಕ್ಕೆ ಕಾರಣವನ್ನು ಅವ್ರು ನಡೆಸಿ ತೋರಿಸ್ಬಿಟ್ರು ಅದನ್ನು ಯಾಕೆ ತಡ ಆಯಿತು ಅಂತ ಒಂದು ಗಮನಿಸಿ ಏನು ಮಾಡಿದರು ಸಂಬಂಧವಿಲ್ಲದ ವಿಷಯ ತಡ ಯಾಕಾಯಿತು ಚರ್ಚೆಗೆ ಬಾಣ ಕಾದಂಬರಿ ತೊಗೊಂಡ್ರಿ ಇವರು ಇಲಾಖೆಯಲ್ಲಿ ಯಾಕೆ ಕೆಲಸ ತಡ ಆಗತ್ತೆ ಸಂಬಂಧ ಇಲ್ದ ಕೆಲಸ ಮಾಡ್ತಾ ಇರ್ತೀರಿ ನೀವು ಅಂತ ಒಂದು ಎರಡನೇದು ಗದ್ಯವನ್ನು ಗಮಕದ ರೂಪದಲ್ಲಿ ಹೇಳೋಕ್ಕೆ ಹೋಗಿದ್ದೀರಿ ನೀವು ಯಾವುದನ್ನು ಮಾತಿನಲ್ಲಿ ಹೇಳಬೇಕು ಹಾಡ್ತಾ ಹೋದೆ ಸಮಯ ತಗೊಳ್ಳುತ್ತೆ ನಮ್ಮ ಇಲಾಖೆಯವರು ಅದೇ ಕೆಲಸ ಮಾಡಿದ್ದಾರೆ ಅಂತ ಮೂರನೇದು ಅವ್ರಿಗೂ ಖುಷಿಯಾಗ್ಬಿಟ್ಟಿದೆ ನಡ್ಕೊಂಡು ಹೋಗ್ತಾರ ತಡವಾಗಿ ಹೋಗಲಿ ಅಂತ ನಿಲ್ಲಿಸ್ಲಾ ಅಂತ ಕೇಳಿದ ಜನಿಸ್ಬೇಡಿ ಏನು ಜನ ಕೇಳ್ಕೊಂಡ್ರಲ್ಲ ಆಗಬೇಕು ಸ್ವಾಮಿನೂ ಬೆಳೆಸಿ ಅಂತ ಈ ತಡ ಆಗೋದು ಅಭ್ಯಾಸ ಆಗೋಗಿದ್ದವರು ಚೆನ್ನಾಗಿ ಅನಿಸುತ್ತೆ ಅಂತ ಇದೆಲ್ಲ ಹೇಳಿದ ಗಮನಕ್ಕೆ ತಂದ್ರಲ್ಲ ದಿವಾನರಿಗೆ ಆ ನಗುವಿನಲ್ಲಿ ಅಧ್ಯಕ್ಷರು ಸೇರಿಕೊಂಡರು ನಗು ನಿಂತ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ ಎಂದರು ಆ ಸಬ್ಜೆಕ್ಟ್ ಅಲ್ಲಿಗೆ ಮುಗಿದೋಯ್ತು ಹಿಂದಿನ ಕೋಪದ ಟೀಕೆಗಳೆಲ್ಲ ಮರೆತು ಹೋಗಿದ್ದವು ಅಂತ ಅಂದರೆ ಕಾರಣ ಏನು ಸೂಕ್ಷ್ಮ ತಿಳಿಸುವಂಥದ್ದು ಮನಸ್ತಾಪ ಇಲ್ಲದ ಹಾಗೆ ಹಾಸ್ಯದಿಂದ ಸರಿಯ ಮಾಡುವಂಥ ಕೆಲಸ ಇಲ್ಲಿ ಸಾಧಿಸಿತ್ತು ಕೃಷ್ಣಶಾಸ್ತ್ರಿಗಳಿಗೆ ಅಂತ ಹೇಳಿದರು